ಇನ್ನು ಡಿ ಕೆ ಶಿ ಜೊತೆ ಜಿ ಟಿ ದೇವೇಗೌಡರು ಚಾಮುಂಡಿಯ ದರ್ಶನವನ್ನ ಪಡೆದಿದ್ದಾರೆ. ಇಬ್ಬರು ನಾಯಕರು ಒಟ್ಟಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಸೋನಿಯಾ ಗಾಂಧಿ ಆರೋಗ್ಯಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ. ಈ ಸಂದರ್ಭದಲ್ಲಿ ಜೆ ಡಿ ಎಸ್ ನ ಶಾಸಕ, ಜೆ ಡಿ ಎಸ್ ನಿಂದ ಹೊರಗಡೆ ಒಂದು ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಜಿ ಟಿ ದೇವೇಗೌಡರು ಕೂಡ ಸಾಥ್ ನೀಡಿದ್ದಾರೆ. ಡಿ ಕೆ ಬೆನ್ನಲ್ಲೇ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡ್ತಾರೆ. ಮತ್ತೊಂದ್ ಕಡೆ ಮಾಜಿ ಪ್ರಧಾನಿಗಳಾಗಿರುವಂತ ದೇವೇಗೌಡರು ಡಿ ಕೆ ಶಿ ಹೆಗಲ ಮೇಲೆ ಕೈ ಹಾಕಿ ಮಾತನಾಡಿದ್ದಾರೆ. ಎಚ್ ಡಿ ದೇವೇಗೌಡರು ಕಾರಿನಿಂದ ಇಳಿದು ಗೌಡರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್. ಎಷ್ಟೇ ವೈರತ್ವ ಇರಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನ ಮಧ್ಯೆ, ಆದ್ರೆ ಈಗ ಡಿ ಕೆ ಶಿವಕುಮಾರ್ ಮತ್ತು ಜೆ ಡಿ ಎಸ್ ನ ನಡುವೆ ಇರುವಂತ ಸಂಬಂಧ ಮಾತ್ರ ಅದೇ ರೀತಿಯಾಗಿ ಮುಂದುವರೆದಿದೆ. ದೇವೇಗೌಡರು ಬರ್ತಿದ್ದಂತೆ ಹೊರಟಿದ್ದಾರೆ. ಜಿ ಟಿ ದೇವೇಗೌಡ ನಂಜನಗೂಡಿನಲ್ಲಿ ಒಟ್ಟಿಗೆ ದರ್ಶನವನ್ನ ಪಡೆದಿದ್ರು. ಜಿ ಟಿ ದೇವೇಗೌಡರು ಮತ್ತು ಎಚ್ ಡಿ ದೇವೇಗೌಡರು ಚಾಮುಂಡಿ ಬೆಟ್ಟದಲ್ಲಿ ಗೌಡರನ್ನ ಭೇಟಿ ಮಾಡದೆ ಹೊರಟಿದ್ದಾರೆ ಜಿ ಟಿ ದೇವೇಗೌಡರು. ನಂಜನಗೂಡಿನಲ್ಲಿ ಭೇಟಿ ಮಾಡಿದಂಥವರು ಚಾಮುಂಡಿ ಬೆಟ್ಟಕ್ಕೆ ಬರುವಷ್ಟರಲ್ಲಿ ದೇವೇಗೌಡರು ಬರ್ತಿದ್ದ ಹಾಗೆ ಜಾಗ ಖಾಲಿ ಮಾಡಿದ್ದಾರೆ. ಇನ್ನೊಂದ್ ಕಡೆ ಆ ಎರಡು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದೀವಿ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಪೂಜೆಯನ್ನ ಸಲ್ಲಿಸ್ತಾ ಇದ್ರು, ಇದೇ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ಕೂಡ ಇದ್ರು. ಮತ್ತೊಂದ್ ಕಡೆ ದೇವೇಗೌಡರು ಚಾಮುಂಡಿ ಬೆಟ್ಟಕ್ಕೆ ಬರ್ತಿದ್ದ ಹಾಗೆ ಅವರನ್ನ ಡಿ ಕೆ ಶಿವಕುಮಾರ್ ಅವರೇ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಪಕ್ಷ ಮೊದಲಿಂದ ಈ ಚಿಹ್ನೆನ ಒತ್ಕೊಂಡು 85ರಿಂದ ಒತ್ಕೊಂಡು ನಾನು ತಿರುಗಿದ್ದೇನೆ. ಇವತ್ತು ಒತ್ಕೊಂಡು ತಿರುಗಬೇಕಾದಂಥ ಜವಾಬ್ದಾರಿ ನನ್ನ ಮೇಲೆ ಇದೆ. ಆ ಕೆಲಸ ನಾನು ಮಾಡ್ತೇನೆ. ನಮ್ಮ ನಾಯಕರುಗಳು, ರಾಷ್ಟ್ರದ ನಾಯಕರುಗಳು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿ ಏನೇನೋ ನನಗೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಏನೇನು ಎಲ್ಲೋಗು ಎಲ್ಲೋಗು ಏನು ಅಂತ ಹೇಳ್ತಾರೆ, ಆ ಕೆಲಸ ನಾನು ಮಾಡ್ಕೊಡ್ತೇನೆ. ಏನ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ಕಾಂಗ್ರೆಸ್ ಜೆ ಡಿ ಎಸ್ ಮಧ್ಯೆ ಎಷ್ಟೇ ವೈರತ್ವ ಇದ್ರೂ ಕೂಡ ಡಿ ಕೆ ಶಿ ಮತ್ತು ಜೆ ಡಿ ಎಸ್ ನಡುವೆ ಇರುವಂತ ಸಂಬಂಧ ಮುಂದುವರೆದಿದೆ. ಸೊ ಏನ್ ಮಾತುಕತೆಯನ್ನ ನಡೆಸಿದ್ರು ಭೇಟಿಯಾದಂತ ಸಂದರ್ಭದಲ್ಲಿ ದೇವೇಗೌಡರನ್ನ? ಪೃಥ್ವಿರಾಜ್, ಎರಡು ದಿನಗಳ ಕಾಲ ಮೈಸೂರಿನ ಪ್ರವಾಸ ಕೈಗೊಂಡಿರುವಂತ ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ನೀಡಿದ್ರು. ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಮೊದಲು ಡಿ ಕೆ ಶಿ ಆಗಮಿಸಿದ್ರು. ಆದ ಕೆಲವೇ ನಿಮಿಷಗಳ ಅಂತರದಲ್ಲಿ ಮಾಜಿ ಸಚಿವರಾದಂತ ಜಿ ಟಿ ದೇವೇಗೌಡರು ಸಹ ಆಗಮಿಸಿದ್ರು. ಇಬ್ರು ಒಟ್ಟಾಗಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ಸೋನಿಯಾ ಗಾಂಧಿ ಹೆಸರಲ್ಲಿ ಅರ್ಚನೆಯನ್ನು ಸಹ ಮಾಡಿಸಿದ್ರು. ಅದಾದ ನಂತರ ಜಿ ಟಿ ದೇವೇಗೌಡರು, ನಾನು ಪ್ರತಿ ಶುಕ್ರವಾರ ಬರ್ತೇನೆ, ಡಿ ಕೆ ಶಿವಕುಮಾರ್ ಅವರು ಇವತ್ತು ನನಗೆ ಕಾಕತಾಳಿವಾಗಿ ಎದುರಾದ್ರು, ಇಬ್ರು ಒಟ್ಟಿಗೆ ಸೇರಿ ಪೂಜೆ ನಡೆಸಿದ್ದೇವೆ ಎನ್ನುವ ಒಂದು ವಿವರಣೆಯನ್ನ ಕೊಟ್ಟು ಅಲ್ಲಿಂದ ತೆರಳಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ದೇವಾಲಯದ ಮುಂಭಾಗ ಇಡುಗಾಯಿ ಹೊಡೆಯುವಂತ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸಹ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು. ಈ ಮಾಹಿತಿಯನ್ನ ತಿಳಿದಂತ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಕಾರಿನ ಬಳಿ ಹೋಗಿ ದೇವೇಗೌಡರನ್ನ ಸ್ವಾಗತ ಮಾಡಿಕೊಂಡು ಅವರನ್ನ ದೇವಾಲಯದ ಬಾಗಿಲು ಬಳಿ ಬಿಟ್ಟು ಬಂದ್ರು. ಆದ್ರೆ ಡಿ ಕೆ ಶಿ ದೇವೇಗೌಡರ ಜೊತೆ ಇದ್ರು ಸಹ ಜಿ ಟಿ ಡಿ ಅವರು ಮಾತ್ರ ದೇವೇಗೌಡರು ಬಂದಾಗ ಚಾಮುಂಡಿ ಬೆಟ್ಟದಿಂದ ನಿರ್ಗಮಿಸಿದ್ರು. ಅವರು ಬರುವಂತ ಮಾಹಿತಿ ಇದ್ರೂ ಸಹ ಅವರು ಅಲ್ಲಿಂದ ನಿರ್ಗಮಿಸಿದ್ರು. ಆದ್ರೆ ಬೆಳಿಗ್ಗೆ ನಂಜನಗೂಡು ಬೆಟ್ಟದಲ್ಲಿ ಅವರು ನಂಜನಗೂಡು ದೇವಾಲಯದಲ್ಲಿ ಒಟ್ಟಿಗೆ ಇದ್ರು. ಚಾಮುಂಡಿ ಬೆಟ್ಟದಲ್ಲಿ ಯಾಕೆ ಅವರನ್ನ ಭೇಟಿಯಾಗಿಲ್ಲ ಮತ್ತು ಯಾಕೆ ಅವರ ಜೊತೆ ಇರಲಿಲ್ಲ ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಇಲ್ಲಿ ಇದ್ದಂತ ಎಲ್ರಿಗೂ ಸಹ ಮಾತುಕತೆಯೂ ಸಹ ಆಡ್ಕೊಳ್ತಾ ಇದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್, ನೋಡ್ತಾ ಇದ್ದೀರಾ ಆ ಎರಡು ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ಚಾಮುಂಡಿ ಬೆಟ್ಟದಲ್ಲಿ ಪೂಜೆಯನ್ನ ಸಲ್ಲಿಸ್ತಾರೆ. ಈ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ಕೂಡ ಇರುವಂತದ್ದು, ಅವರು ಕೂಡ ಪೂಜೆಯನ್ನ ಸಲ್ಲಿಸಿದ್ದಾರೆ. ಪ್ರತಿ ಶುಕ್ರವಾರ ನಾನು ಹೋಗ್ತೀನಿ, ಅದೇ ರೀತಿಯಾಗಿ ಈ ಬಾರಿನೂ ಕೂಡ ಬಂದಿದ್ದೇನೆ ಅಂತ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ಜಿ ಟಿ ದೇವೇಗೌಡರು. ಅದಾದ್ಮೇಲೆ ಎಚ್ ಡಿ ದೇವೇಗೌಡರು ಬರ್ತಾರೆ ಚಾಮುಂಡಿ ಬೆಟ್ಟಕ್ಕೆ. ಇದೇ ಸಂದರ್ಭದಲ್ಲಿ ಹೊರಟಿದ್ದಂತ ಡಿ ಕೆ ಶಿವಕುಮಾರ್ ಅವರು ಆ ಬಾಗಿಲ ಬಳಿ ಬಂದು ದೇವೇಗೌಡರನ್ನ ಬರಮಾಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಇಬ್ರು ಕೂಡ ಮಾತನಾಡಿದ್ದಾರೆ. ನೀವು ಗಮನಿಸಬಹುದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನ ನಡುವೆ ಯಾವ ರೀತಿಯಾಗಿ ಈಗ ಸಂಬಂಧ ಈಗ ಆಲ್ರೆಡಿ ಅಳಸಿ ಹೋಗಿದೆ. ಅದರಲ್ಲೂ ಸಿದ್ದರಾಮಯ್ಯ ವರ್ಸಸ್ ದೇವೇಗೌಡರು ಕುಮಾರಸ್ವಾಮಿ ಅನ್ನುವ ರೀತಿಯಲ್ಲಿ ವಾಗ್ದಾಳಿ ಮುಂದುವರೆದಿರುವಂತದ್ದು. ಈ ಸಂದರ್ಭದಲ್ಲಿ ಡಿ ಕೆ ಶಿಯ ಭೇಟಿ ಇದೆಯಲ್ಲ, ಆ ಸಾಫ್ಟ್ ಕಾರ್ನರ್ ಇದೆಯಲ್ಲ, ಅವರಿಬ್ಬರ ಸಂಬಂಧ ಇದೆಯಲ್ಲ, ಅದು ಮಾತ್ರ ಎಲ್ಲೂ ಕೂಡ ಸ್ವಲ್ಪನೂ ಡ್ಯಾಮೇಜ್ ಆಗಿಲ್ಲ, ಅದೇ ರೀತಿಯಾಗಿ ಮುಂದುವರೆದಿದೆ ಅನ್ನೋದಕ್ಕೆ ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್. ಸರ್ಕಾರ ಬಿದ್ದಾದ್ಮೇಲೂ ಕೂಡ ಅವರ ಬಾಂಧವ್ಯ, ಅವರ ಒಡನಾಟ ಅದೇ ರೀತಿಯಾಗಿ ಮುಂದುವರೆದಿದೆ, ಅದನ್ನ ತೋರಿಸ್ತಾ ಇದ್ವಿ. ಇನ್ನೊಂದ್ ಕಡೆ ಕುತೂಹಲ ಅಂದ್ರೆ ಜಿ ಟಿ ದೇವೇಗೌಡರು, ಎಚ್ ಡಿ ದೇವೇಗೌಡರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೂ ಕೂಡ ಅವರನ್ನ ಭೇಟಿಯಾಗದೆ ದಿಢೀರಂತ ಅವರು ಜಾಗವನ್ನ ಖಾಲಿ ಮಾಡಿದ್ದಾರೆ. ಇದ್ರೂ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಮತ್ತು ಒಂದ್ ಕಡೆ ಕುತೂಹಲ ಹಾಗೆ ಚರ್ಚೆಯನ್ನ ಕೂಡ ಹುಟ್ಟು ಹಾಕಿದೆ. ಯಾಕಂದ್ರೆ ನಂಜನಗೂಡಿನಲ್ಲಿ
ದೇವೇಗೌಡರು ಇದ್ದಂತ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ಕೂಡ ಅವರಿಗೆ ಸಾಥನ್ನ ನೀಡಿದ್ರು. ಆದ್ರೆ ಇಲ್ಲಿ ಯಾಕೆ ಭೇಟಿಯಾಗಿ